नमस्कार बंधु नानु निम्म अण्णयप्प किरण अग्रहार दासरहळ्ळियिंद किरण वाणिगे स्वागत। इंदिन विषय मोदी मंगळूरिगे एके बंदरु इंग्लिश अल्लू बर्दिदिने पॉइंट्स तदनंतर कन्नडक्के अनुवाद माड्तीनि। फस्ट इंग्लिश अल्ली नोडोण एनेन पॉइंट्स बर्दिदिनि अंत तदनंतर कन्नडक्के अनुवाद माड्तीनि। वाट इज देयर इन मैंगलोर for BJP? Point number one. From past few months, Mangalore has become or chosen as an experiment center. Few examples: hijab, beef, and other factors. So Mangalore has become the experiment center or the experiment lab for BJP. Okay, na? बीजेपी ಏನಾಗಿದೆ ಅಂದ್ರೆ ಇವಾಗ ಮಂಗಳೂರನ್ನ ಎಕ್ಸ್‌ಪರಿಮೆಂಟ್ ಸೆಂಟರ್ ಆಗಿ ಅದನ್ನ ಚೂಸ್ ಮಾಡಿದ್ದಾರೆ। ಅಲ್ಲಿ ಕೆಲವೊಂದು ಇಜಾಬ್ ಇಶ್ಯೂ ಆಗಿರಬಹುದು, ದನದ ಮಾಂಸದ ವಿಚಾರದ ಇಶ್ಯೂ ಆಗಿರಬಹುದು, ಅಥವಾ ಏನು ಕೆಲವೊಂದು ಬೇರೆ ಬೇರೆ ವಿಚಾರಗಳು ಇರಬಹುದು, ಏನು ಅಲಾಲ್ ಕಟ್ಟು, ಆಮೇಲೆ ಏನೋ ಜಟ್ಕಾ ಕಟ್ಟು, ನಾವು ಮುಸ್ಲಿಂ ಸೋರತ್ರ ಹೂವ ತಗೊಳ್ಳಲ್ಲ, ಹಣ್ಣು ತರಕಾರಿಗಳೆಲ್ಲ ಹಿಂದೂಗಳ ತಗೊಳ್ಳಿ, ಈ ತರ ಏನೇನು ಸಣ್ಣ ಪುಟ್ಟ ಎಕ್ಸ್‌ಪರಿಮೆಂಟ್ಸ್ ಇದೆ, ಕೆಲವೊಂದು ಎಕ್ಸ್‌ಪರಿಮೆಂಟ್ಸ್ ಅದು ಮಂಗಳೂರಿಂದ ಶುರು ಆಗ್ತಿದೆ। So this Mangalore has been chosen as an experiment center. Point number one. Moving on to point number two. However, one of the BJP Yuva Morcha leader Praveen Netteru was stabbed to death. No one from BJP or RSS showed the interest to visit or attend the family members to console them. Andre Yuva Morcha da adhyaksha andre Praveen Netteru yaragirtare ಮಂಗಳೂರಿನಲ್ಲಿ ಅವರನ್ನ ಕೊಲೆಗೆಯಲಾಗುತ್ತದೆ। ಆ ಕೊಲೆ ಆದ ನಂತರ ಯಾದೇ ಆರ್ಎಸ್ಎಸ್ ಅವರಾಗಿ ಅಥವಾ ಬಿಜೆಪಿ ಅವರಾಗಿ ಅವರ ಪೋಷಕರ ಮನೆಯನ್ನ ವಿಸಿಟ್ ಮಾಡಿ ಅವರ ಸಾಂತ್ವನ ಹೇಳೋದಕ್ಕೆ ಬಹಳಷ್ಟು ಟೈಮ್ ತಗೊಂತಾರೆ, ಯಾಕಂದ್ರೆ ಈ ಇಶ್ಯೂ ಇನ್ನೂ ದೊಡ್ಡದಾದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ। ಇದೇನಾಗುತ್ತೆ, ಇದು ಬಿಗ್ ಸೆಟ್ ಬ್ಯಾಕ್ ಆಗುತ್ತೆ, ಬ್ಯಾಕ್ ಫೈರ್ ಆಗುತ್ತೆ ಬಿಜೆಪಿ ಅವರಿಗೆ। ಯುವ ಮೋರ್ಚಾದ ಪದಾಧಿಕಾರಿಗಳು ಎಲ್ಲರೂ ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಕೊಟ್ಟು ಇದು ದೊಡ್ಡ ಇಶ್ಯೂ ಆದಾಗ ಏನಂತಾರೆ, ಇದನ್ನ ತಣ್ಣದಾಗಿಸೋದಕ್ಕೆ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರು ಬರ್ತಾರೆ। ಬಿಜೆಪಿ ರಾಜ್ಯಾಧ್ಯಕ್ಷರು ಬಂದ್ರೂ ಇವರ ಕೋಪ ತಣ್ಣಗಾಗೋದಿಲ್ಲ, ಪದಾಧಿಕಾರಿಗಳು ಅಲ್ಲಿ ಏನೇನು ಇರ್ತಾರೆ ಎಲ್ಲರದ್ದು, ಇವರು ನಳಿನ್ ಕುಮಾರ್ ಕಟೀಲ್ ಕಾರ್ ಮೇಲೆ ಹೆಲ್ಮೆಟ್ ಎಸಿತಾರೆ, ಆಮೇಲೆ ಗಾಜು ಹೊಡೆದಾಕ್ತಾರೆ, ಕಾರ್ನ ಹಿಡಿದು ತುಂಬಾ ಏನು ಅಳ್ಳಾಡಿಸಿ ಅದು ಕಾರ್ನ ಉಳಿಸಕ್ಕೆ ನೋಡ್ತಾರೆ। ಆಮೇಲೆ ಬಹುತೇಕ ಬಿಜೆಪಿ ಲೀಡರ್ಗಳು ಯಾರ್ಯಾರು ವಿಸಿಟ್ ಮಾಡ್ತಾರೋ ಅವ್ರಿಗೆ ಚೀಮಾರಿ ಹಾಕಿ ಇದು ಮಾಡ್ತಾರೆ। ಸೊ The experiment center was still on fire. ಆ ಬೆಂಕಿ 144 ಸೆಕ್ಷನ್ ಹಾಕಿದ್ರು ಅದು ಏನು ಬೂದಿ ಮುಚ್ಚಿದ ಕೆಂಡದಂತಿತ್ತು। ಸೊ ನೆಕ್ಸ್ಟ್ ಪಾಯಿಂಟ್, ಸೊ ದ ಅಜೆಂಡಾ ಟು ಕೂಲ್ ಆಫ್ ದ ಎಕ್ಸ್ಪೆರಿಮೆಂಟ್ ಸೆಂಟರ್, ಫ್ಯೂ ಪ್ರಾಜೆಕ್ಟ್ಸ್ ವರ್ತ್ ಆಫ್ 3,800 ಕ್ರೋಸ್ ವೇರ್ ಪ್ರಿಪೇರ್ ಟು ಶೋ ಕೇಸ್ ಅಂಡ್ ಸೆಟಲ್ ದ ಫೈರ್। ಅಂದ್ರೆ ಈ ಬೂದಿ ಮುಚ್ಚಿದ ಕೆಂಡದಂತ ಏನಿತ್ತು, ಏನು ಬಿಜೆಪಿ ಮೇಲೆ ಒಲವು ವಿಶ್ವಾಸ ಹಾಗೂ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತು ಮಂಗಳೂರಿನ ದಕ್ಷಿಣ ಕನ್ನಡ ಭಾಗದಲ್ಲಿ, ಈ ಇಶ್ಯೂನ ಸ್ವಲ್ಪ ಕೂಲ್ ಮಾಡೋದಕ್ಕೆ ಸೆಟಲ್ ಡೌನ್ ಮಾಡೋದಕ್ಕೆ ಒಂದು ಪ್ಲಾನ್ ಆಗುತ್ತೆ। ಏನಪ್ಪ ಅಂದ್ರೆ 3,800 ಕೋಟಿಯ ಪ್ರಾಜೆಕ್ಟಿನ ಪ್ಲಾನ್ ಹಾಕೊಂತಾರೆ। ಈ 3,800 ಕೋಟಿಯ ಪ್ರಾಜೆಕ್ಟ್ ಪ್ಲಾನ್ ಹಾಕೊಂಡ್ಮೇಲೆ ಮೋದಿಯವರು ಡೈರೆಕ್ಟ್ ಆಗಿ ಅದಕ್ಕೆ ಬರೋಕ್ಕಾಗಲ್ವಲ್ಲ, ಸೊ ಅದೇನಾಯ್ತು, ಡಿಡ್ ಮೋದಿ ಕಮ್ ಟು ಮ್ಯಾಂಗ್ಳೂರ್ ಡೈರೆಕ್ಟ್ಲಿ? ನೋ, ಈ ಕೇಮ್ ಟು ಕೋಚಿ ಟು ಡೆಡಿಕೇಟ್ ದ ಫಸ್ಟ್ ಹೋಮ್ ಬಿಲ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಟು ನೇವಿ ವಿತ್ ಎ ನ್ಯೂ ನೇವಿ ಫ್ಲಾಗ್ ವಿತ್ ಶಿವಾಜಿ ಮಹಾರಾಜ್ ರಾಜಮುದ್ರ ದರ್ ಸೊ ದ ಹೋಮ್ ಬಿಲ್ಟ್ ದಿಸ್ ಒನ್ ವಾಸ್ INS ವಿಕ್ರಾಂತ್। ಸೊ INS ವಿಕ್ರಾಂತ್ ಅನ್ನ ಹಡಗನ್ನು ನೇವಿಗೆ ಸಮರ್ಪಣೆ ಮಾಡಕ್ಕೆ ಮೋದಿಜಿಯವರು ಕೊಚ್ಚಿಗೆ ಬರ್ತಾರೆ। ಆಮೇಲೆ ಇನ್ನೊಂದು ಖುಷಿಕರ ವಿಷಯ ಏನಂದ್ರೆ ನೇವಿ ಫ್ಲಾಗ್ ನ ಬದಲಾಯಿಸಿ ಇವರು ಏನಪ್ಪ ಛತ್ರಪತಿ ಶಿವಾಜಿ ಮಹಾರಾಜರ ರಾಜಮುದ್ರೆನ ಇಡ್ತಾರೆ, ಅದೊಂದು ಸಂತೋಷದ ವಿಷಯ। ಓಕೆನಾ, ಇದಾದ್ಮೇಲೆ ವಾಟ್ ಹ್ಯಾಪನ್ಡ್ ಆಫ್ಟರ್ ಹೀ ಕೇಮ್ ಟು ಮ್ಯಾಂಗ್ಳೂರ್ ಫಂಕ್ಷನ್? ಓಕೆನಾ, ಸೊ ಡೈರೆಕ್ಟ್ ಇದು
800 ಕೋಟಿ ಪ್ರಾಜೆಕ್ಟ್ ಬಂದು ಅಲ್ಲಿ ಏನನ್ನ ಅಶಾಂತಿ ಆಗಿದೆ ಬಿಜೆಪಿ ವಿರುದ್ಧ ಬ್ಯಾಕ್ಫೈರ್ ಆಗಿದೆ ಇದನ್ನೆಲ್ಲ ಸ್ವಲ್ಪ ಶಾಂತಗೊಳಿಸೋದಕ್ಕೆ ಮೋದಿಜಿ ಅವರನ್ನೇ ಕರೆಸಿದ್ದೀವಿ ಅನ್ನೋದು ಒಂದು ಸಿದ್ಧತೆ ವ್ಯವಸ್ಥೆ ನಡೆದಿತ್ತು ಆಯ್ತರಾ ಇದು ಒಳ್ಳೆ ಒಳ್ಳೆ ರೀತಿ ಬೆಳವಣಿಗೆ ಏನು ಬೂದಿ ಮುಚ್ಚಿದ ಕೆಂಡದಂತಿತ್ತು ಅದನ್ನ ತಣ್ಣದಾಗಿಸಕ್ಕೆ ಒಳ್ಳೆ ರೀತಿ ಪ್ಲಾನ್ ಮಾಡಿದ್ದಾರೆ ದಿಸ್ ನಾಟ್ ಎ ಬ್ಯಾಡ್ ಪ್ಲಾನ್ ಇದು ಕೆಟ್ಟ ಪ್ಲಾನ್ ಅಂತ ಹೇಳೋದಿಲ್ಲ ನಾನು ಇಟ್ ವಾಸ್ ಎ ವೆರಿ ಗುಡ್ ಮೂವ್ ಬೈ ಬಿಜೆಪಿ ಓಕೆನಾ ಇದು ವೆರಿ ಗುಡ್ ಮೂವ್ ಬೈ ಬಿಜೆಪಿ ಟು ಸೆಟಲ್ ಡೌನ್ ದ ಇಶ್ಯೂ ಇನ್ ಮ್ಯಾಂಗ್ಳೂರ್ ಅವರು ಒಂದು ಪಕ್ಷದವರಾಗಿ ಅವ್ರ ಕಡೆಯಿಂದ ತಪ್ಪಾಗಿದ್ರು ಈ ತಪ್ಪನ್ನು ಹೇಗೆ ತಿದ್ದುಕೊಳ್ಳೋಣ ಅಂತ ಒಂದು ಸ್ಟ್ರಾಟಜಿ ಮಾಡಿದ್ರು ಆ ಸ್ಟ್ರಾಟಜಿ ವರ್ಕ್ಔಟ್ ಆಯ್ತಾ ಅಂತ ನಾನು ಮುಂದೆ ಹೇಳ್ತೀನಿ ನೋಡಿ ವಾಟ್ ಹ್ಯಾಪನ್ ಆಫ್ಟರ್ ಮೋದಿ ಜಿ ಕೇಮ್ ಟು ಮ್ಯಾಂಗ್ಳೂರ್ ಫಂಕ್ಷನ್ ದ ಫಸ್ಟ್ ಥಿಂಗ್ ವಾಸ್ ದ ಕ್ರೌಡ್ ವಾಸ್ ಲೆಸ್ ಇಟ್ ವಾಸ್ ನಾಟ್ ಆಸ್ ಎಕ್ಸ್ಪೆಕ್ಟೆಡ್ The people who gathered were all BJP and RSS Karyakartas, MLS, MPs and other family members. Andre, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಜಿ ಅವರು ಆ ಕಾರ್ಯಕ್ರಮಕ್ಕೆ ಬಂದಾಗ ಇವ್ರದ್ದು ಒಳ್ಳೆ ಪ್ಲಾನು ಒಳ್ಳೆ ಅಜೆಂಡೆ ಇತ್ತು ಆದರೆ ಯಶಸ್ವಿ ಆಯ್ತಾ ಅಂತ ನಾನು ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಅವರು ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ ಸ್ವಲ್ಪ ಏನು ತುಂಬ ಕೋಪ ಬಂದ್ಬಿಡುತ್ತೆ ಬೇಸರ ಆಗುತ್ತೆ ಅಲ್ಲಿ ಎಕ್ಸ್ಪೆಕ್ಟೆಡ್ ಅಂದರೆ ಏನು ನಿರೀಕ್ಷೆ ಮಾಡಿದ್ರು ಅಷ್ಟು ಜನ ಸೇರಿರಲಿಲ್ಲ ಬರೀ ಬಿಜೆಪಿಯವರೇ ಇದ್ರು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇವರು ಮೋದಿಜಿಯವರಿಗೆ ಒಂದು ಹಾರನ ಹಾಕ್ತಾರೆ ಮಂಗಳೂರು ಮಲ್ಲಿಗೆ ಅದು ಮೋದಿಜಿಯವ್ರಿಗೆ ಅದೇನು ಜನ ಸೇರಿಲ್ಲ ಅಂತ ಕೋಪ ಬಂತೋ ಅಥವಾ ಇಷ್ಟು ಚಿಕ್ಕ ಹಾರ ಅಂತ ಕೋಪ ಬಂತೋ ಗೊತ್ತಿಲ್ಲ ತುಂಬಾ ತುಂಬಾ ದೊಡ್ಡ ದೊಡ್ಡ ಮಾಧ್ಯಮದವರು ಇದನ್ನ ಪ್ರಚಾರ ಮಾಡಿಲ್ಲ ಸಣ್ಣ ಪುಟ್ಟ ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಅವರು ಅವರು ಇವರೆಲ್ಲ ಇದನ್ನ ಪ್ರಸಾರ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಹಿಂಗೆ ಗಾರ್ಲ್ಯಾಂಡ್ ತೆಗೆಯುವಾಗ ಕೋಪದಿಂದ ಆ ಗಾರ್ಲ್ಯಾಂಡ್ ಚೂರು ಹರಿದೋಗುತ್ತೆ ಅಂದ್ರೆ ಚೂರು ಹೂವ ಪುಡಿಯಾಗಿ ಉದುರುತ್ತೆ ಅಷ್ಟು ಕೋಪದಿಂದ ಗಾರ್ಲ್ಯಾಂಡ್ ನ ತೆಗಿತಾರೆ ಏನಕಪ್ಪ ಅಂದ್ರೆ ನನಗೂ ಗೊತ್ತಿಲ್ಲ ಜನ ಕಮ್ಮಿನೋ ಅಥವಾ ಗಾರ್ಲ್ಯಾಂಡ್ ಚಿಕ್ಕದಾಯ್ತು ಅಂತಾನೆ ಏನೋ ಗೊತ್ತಿಲ್ಲ ಬಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಈ ತರ ನೀವು ಕತ್ತಿಂದ ಮಂಗಳೂರು ಹಾರ ತೆಗೆದಿದ್ದ ರೀತಿ ಇದೆಯಲ್ಲ ಇದು ಇಡೀ ಮಂಗಳೂರಿನವರಿಗೆ ಅಪಮಾನ ಮಾಡಿದಂತಾಗಿದೆ ಇದು ಪ್ರತ್ಯೇಕರು ತುಂಬಾ ಜನ ಮಂಗಳೂರಲ್ಲಿ ಇವಾಗ ಸುದ್ದಿ ಆಗ್ತಿದೆ ಆಯ್ತರಾ ಇದು ಬೇಕಾದ್ರೆ ಬೇರೆ ಕಡೆ ಸ್ವಾಮಿ ಮಂಗಳೂರವರು ಕೋಟಿ ಕೋಟಿಗೆ ಬದುಕಿದ್ದಾರೆ ಬೇಕಾದ್ರೆ ಎಷ್ಟು ಸಾವಿರ ಲಕ್ಷದ ಹಾರ ಬೇಕಾದ್ರೆ ತಂದಾಕ್ತಾರೆ ಆದ್ರೆ ಮಂಗಳೂರಿನಲ್ಲಿ ಪ್ರತೀತಿ ಏನಪ್ಪ ಅಂದ್ರೆ ಮಂಗಳೂರು ಮಲ್ಲಿಗೆನ ದಾರದಲ್ಲಿ ಕಟ್ತಾರೆ ಕೆಲವರು ಅಂಚು ಕಡ್ಡಿ ಅಂದ್ರೆ ಪರ್ಕೆ ಕಡ್ಡಿ ಇರುತ್ತಲ್ಲ ಅದ ಅವ್ರದೇ ಒಂದು ನಾರ್ ತರ ಒಂದು ಕಡ್ಡಿ ಬರುತ್ತೆ ಆ ಕಡ್ಡಿನ ಸಿಗಳ್ಬಿಟ್ಟು ಆ ಕಡ್ಡಿಲಿ ಹೂವ ಕಟ್ಟ ಪ್ರತೀತಿನೂ ಇದೆ ಆಯ್ತರಾ ಇದೊಂದು ಅದನ್ನ ತೆಗೆದು ಬಿಡ್ತಾರೆ ಹಿಂಗ್ ಕೋಪ ಮಾಡ್ಕೊಂಡು ತೆಗ್ದು ಬಿಡ್ತಾರೆ ಅದೇನು ಜನ ಬಂದಿದ್ ಕಮ್ಮಿ ಅಂತ ತೆಗೆದ್ರು ಅಥವಾ ಈ ತರ ಚಿಕ್ಕ ಹಾರ ಹಾಕ್ಬಿಟ್ರು ಅಂತ ತೆಗೆದ್ರೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಮಂಗಳೂರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಡೀ ಭೂಮಿ ಮೇಲೆ ಬೇಕಾದ್ರೆ ಎಲ್ಲಾರು ಬೇಕಾದ್ರೆ ಒಂದ್ ಪಕ್ಷ ದೊಡ್ಡ ಫೆಡ್ ಲೈಟ್ ಹಾಕ್ಬಿಟ್ಟೆ ಅಥವಾ ಹಾಲೋಜನ್ ಲೈಟ್ ಹಾಕ್ಬಿಟ್ಟೆ ಅಥವಾ ಏನೋ ಲೈಟ್ ಹಾಕ್ಬಿಟ್ಟು ಬೇಕಾದ್ರೆ ಗರ್ಭಗುಡಿಲಿರೋ ದೇವ್ರನ್ನ ತೋರಿಸ್ಬಿಡ್ತಾರೆ ಆದ್ರೆ ಮಂಗಳೂರು ಕೋಸ್ಟಲ್ ಸೈಡ್ ಅಲ್ಲಿ ಮಾತ್ರ ನೀವು ದೀಪದಲ್ಲೇನೆ ದೇವರನ್ನ ನೋಡಬೇಕು ದೀಪದ ಬೆಳಕಲ್ಲಿನಲ್ಲೇ ದೇವರನ್ನ ನೋಡಬೇಕು ಆಮೇಲೆ ಎಷ್ಟೇ ಲಕ್ಷ ಎಷ್ಟೇ ಕೋಟಿಗೆ ಬದುಕಿರ್ಲಿ ಜನ ಅವ್ರು ಯಾರೂ ದೊಡ್ಡ ದೊಡ್ಡ ಹಾರಗಳನ್ನ ತಂದು ಅಲ್ಲಿ ದೇವರುಗಳಿಗೆ ಹಾಕೋದಿಲ್ಲ ಹಾಕುವುದೇ ಮಂಗಳೂರು ಮಲ್ಲಿಗೆ ಇದು ಸ್ಥಳ ಪುರಾಣ ಇತಿಹಾಸ ತಿಳ್ಕೊಂಡಿರ್ಬೇಕು ಕೆಲವರು ಕೋಪಗೊಳ್ಳಕ್ಕಿಂತ ಮುಂಚೆ ಆಯ್ತಾ ನೆಕ್ಸ್ಟ್ ಸೊ ಕೆಲವೊಂದು ಮಾಧ್ಯಮಗಳಲ್ಲಿ ಬಿತ್ತರ ಮಾಡಿದ್ದಾರೆ ಕೆಲವೊಬ್ರು ವಿಶ್ಲೇಷಕರು ಹೇಳಿದ್ದಾರೆ ಮಂಗಳೂರು ಜನ ಇದು ಇವ್ರದ್ದೇನು ಇನ್ಸಿಡೆಂಟ್ ಆಯ್ತು ಅಂದ್ರೆ ಯಾರ್ದು ಕೊಲೆ ಆಯ್ತು ಪ್ರವೀಣ್ ನೆತ್ತರು ಅವ್ರದ್ದು ಕೊಲೆ ಆಯ್ತು ಅದಾಗ್ಬಾರ್ದಿತ್ತು ಯಾರ್ದೇ ಮನೆಯಲ್ಲಿ ಈ ತರ ಒಂದು ದುರ್ಘಟನೆ ನಡಿಬಾರ್ದು ಅದು ನಡೆದೋಗಿದೆ ಯಾರ್ದೇ ಮನೆಯಲ್ಲಾಗ್ಲಿ ಯಾರ್ದೇ ಧರ್ಮದವರಾಗ್ಲಿ ಯಾರ್ದೇ ಜಾತಿಯವರಾಗ್ಲಿ ಸೌಹಾರ್ದದಿಂದ ದೇಶದನ್ನ ಮುನ್ನಡೆಸಬೇಕು ಅಂತ ನನ್ನ ಆಸೆ ಈ ತರ ಇನ್ಸಿಡೆಂಟ್ ಆಗಿತ್ತು ಆವಾಗ ಏನಾಯ್ತು ಮಂಗಳೂರಿನವರೆಲ್ಲ ಸ್ವಲ್ಪ ಸ್ವಲ್ಪ ಏನು ಬಹುತೇಕರು ಬಿಜೆಪಿ ಅಷ್ಟೊಂದು ಪ್ರೋತ್ಸಾಹ ಮಾಡೋದೇ ಆಗ್ಲಿ ಮುಂಚೆ ತರ ಅಷ್ಟೊಂದು ಬಿಜೆಪಿ ಮೇಲೆ ಆಶ್ವಾಸನೆ ಇಟ್ಕೊಳ್ಳೋದಾಗ್ಲಿ ಕಮ್ಮಿ ಮಾಡಿಬಿಟ್ರು ಯಾಕಪ್ಪ ಅಂದ್ರೆ ಕಾರ್ಯಕ್ರಮಕ್ಕೆ ಬಂದ ಜನದ ಮೇಲೆ ತುಂಬಾ ಜನ ಮಂಗಳೂರಿನಲ್ಲಿ ಮಾತಾಡ್ಕೊಂತಿದ್ದಾರೆ ಮಂಗಳೂರಿನಲ್ಲಿ ಹೇಳ್ತಿದ್ದಾರೆ ಜನಸ್ತೋಮ ಮೋದಿ ಅವರ ಮೇಲೆ ಒಲವು ಮಂಗಳೂರಿನಲ್ಲಿ ಕಮ್ಮಿ ಆಗಿದೆ ಅಂತ ಮತ್ತೊಂದು ಆಮೇಲೆ ಇನ್ನೊಂದು ಬಸ್ದು ಒಬ್ರು ಯಾರೋ ಹಾಕಿದ್ರು ನನಗೆ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ಏನಂದ್ರೆ ಬಸ್ಸು ಕಾರ್ಯಕ್ರಮಕ್ಕೆ ಹೋಗೋ ಬಸ್ಸಲ್ಲಿ ಬರೀ ಮೂರೇ ಜನ ಕೂತಿದ್ರು ಅದನ್ನ ಯಾರೋ ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ನೊಂದು
ಜನ ಕಮ್ಮಿ ಬಂದ್ರು ಅಂತ ಕೋಪಗೊಂಡ್ರಿ ಮೋದಿಯವರೇ, ಅಥವಾ ಆರ ಚಿಕ್ಕದಾಯ್ತು ಅಂತ ಕೋಪಗೊಂಡ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಒಟ್ಟಲ್ಲಿ ಕೋಪಗೊಂಡಿದ್ದಂತೂ ನೀವು ಸತ್ಯ. ಇದೇ ಕೋಪ ಬೇರೆಯವ್ರಿಗೂ ಬಂದಿದೆ. ನಾನು ಹೇಳ್ತೀನಿ ಏನೇನು ಅಂತ. 15 ಲಕ್ಷ ಕೊಡ್ತೀವಿ ಎಲ್ಲಾ ಬ್ಯಾಂಕ್ಗೆ ಜಮೆ ಮಾಡ್ತೀವಿ ಅಂದ್ರಿ, ಅದು ಬರ್ಲಿಲ್ಲ. ಜನ ಕೋಪ ಮಾಡ್ಕೊಂಡಿಲ್ವಾ? ಇನ್ನೊಂದು, ಆಮೇಲೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಪ್ರೈಸ್ ಜಾಸ್ತಿ ಆಯ್ತು, ಜನ ಖುಷಿ ಖುಷಿ ಆಗಿದ್ದಾರ, ಜನ ಕೋಪ ಮಾಡ್ಕೊಂಡಿಲ್ವಾ? ಮತ್ತೊಂದು, ಆಮೇಲೆ ಎಂಪ್ಲಾಯ್ಮೆಂಟ್, ನಾವು ವರ್ಷಕ್ಕೆ 6 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂದ್ವಿ, ವಿ ವಿಲ್ ಗಿವ್ 6 ಕ್ರೋರ್ಸ್ ಎಂಪ್ಲಾಯ್ಮೆಂಟ್ ಪರ್ ಇಯರ್ ಅಂತ ಹೇಳಿದೆ. ಆಮೇಲೆ ಜನ ಎಂಪ್ಲಾಯ್ಮೆಂಟ್ ಕೇಳಿದ್ದಕ್ಕೆ ಪಕೋಡ ಮಾರಿ ಅಂದ್ರಿ, ಯು ಗೋ ಅಂಡ್ ಸೆಲ್ ಪಕೋಡಾಸ್ ಅಂದ್ರಿ. ಓಕೆ, ಜನ ಅವಾಗ ಕೋಪ ಮಾಡ್ಕೊಂಡಿಲ್ವಾ? ಆಮೇಲೆ ಯಾವ್ಯಾವ ಸ್ಟೇಟ್ಗೆ ಎಲೆಕ್ಷನ್ಗಿಂತ ಮುಂಚೆ ಹೋಗ್ತೀರೋ, ಸೊ ಟು ದ ವೇರ್ ವಿಚ್ ಎವರ್ ಸ್ಟೇಟ್ ಯು ಗೋ ಬಿಫೋರ್ ಎಲೆಕ್ಷನ್ಸ್, ಯು ಗಿವ್ 12,000 ಕ್ರೋರ್ಸ್, 15,000 ಕ್ರೋರ್ಸ್, 18,000 ಕ್ರೋರ್ಸ್ ಪ್ಯಾಕೇಜಸ್. ಆ ಥರ ಎಷ್ಟು ಏನೋ 12,000 ಕೋಟಿ, 10,000 ಕೋಟಿ, 15,000 ಕೋಟಿ ಪ್ಯಾಕೇಜಸ್ ಅನೌನ್ಸ್ ಮಾಡ್ತೀರಾ. ಇದುವರೆಗೂ ನೀವೇನಾದ್ರೂ ಪ್ಯಾಕೇಜ್ನ ಸಂಪೂರ್ಣವಾಗಿ ಆಯಾ ಸ್ಟೇಟ್ಗೆ ಎಲೆಕ್ಷನ್ ಮುಂಚೆ ಏನು ಪ್ರಾಮಿಸ್ ಮಾಡಿದ್ದೀರಾ ಅದನ್ನು ಕೊಟ್ಟಿದ್ದೀರಾ? ಅವಾಗ ಜನ ಕೋಪ ಮಾಡ್ಕೊಳಲ್ವಾ ಕೊಟ್ಟಿದ್ದಕ್ಕೆ? ನೀವು ಜನ ಕಮ್ಮಿ ಬಂದಿದ್ದಾರೆ ಅಥವಾ ಆರ ಚಿಕ್ಕದಾಯ್ತು ಈ ತರ ಆರ ಹಾಕ್ಬಿಟ್ಟಿದ್ರೆ ಅಂತ ಕೋಪ ಮಾಡ್ಕೊಂಡಿದ್ರೋ ಅಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೋಪ ಮಾಡ್ಕೊಂಡಿದ್ದು ಅಂತ ಸತ್ಯ, ಜನ ಕೋಪ ಮಾಡ್ಕೊಂಡಿಲ್ವಾ? ಇಷ್ಟೆಲ್ಲ ಆಶ್ವಾಸನೆ ಕೊಟ್ಟು ಅದು ಸುಳ್ಳು ಭರವಸೆ ಆಯ್ತಲ್ಲ, ಜನ ಕೋಪ ಮಾಡ್ಕೊಂಡಿಲ್ವಾ? ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಟ್ಯಾಕ್ಸ್ ಎಕ್ಸೆಂಪ್ಟ್ ಬಿಸ್ನೆಸ್ ಪೀಪಲ್ ಮಾಡ್ತೀರಾ? ಎಷ್ಟು 16 ಲಕ್ಷ ಕೋಟಿ ಟ್ಯಾಕ್ಸ್ ಎಕ್ಸೆಂಪ್ಟ್ ಮಾಡ್ತೀರಾ? ಅಂದ್ರೆ ಬ್ಯಾಡ್ ಡೆಟ್ಸ್ ಅಥವಾ ಡೆಟ್ಸ್ ನ ಎಕ್ಸೆಂಪ್ ಮಾಡಿಲ್ಲ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟ್ಯಾಕ್ಸ್ ಎಕ್ಸೆಂಪ್ಟ್ ಮಾಡ್ತೀರಾ ಬಿಸ್ನೆಸ್ ಮ್ಯಾನ್ ಗಳಿಗೆ. ಆದ್ರೆ ಫಾರ್ಮರ್ಸ್ ಗೆ ಲೋನ್ ವೇವರ್ ಮಾಡಲ್ಲ, ಲೋನ್ ನ ವೇವರ್ ಮಾಡಲ್ಲ. ಅದಕ್ಕೆ ರೈತರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ವಾ? ಅವ್ರಿಗೂ ಕೋಪ ಬರುತ್ತೆ, ಅವ್ರ ಕೋಪ ಮಾಡ್ಕೊಂಡಿಲ್ವಾ? ಗಾರ್ಲ್ಯಾಂಡ್ ಜನ ಕಮ್ಮಿ ಕೋಪ, ಬಟ್ ಇಷ್ಟೆಲ್ಲ ಜನ ಯಾರ ಕೋಪ, ಯಾರ ಮೇಲೆ ಕೋಪ? ನೆಕ್ಸ್ಟ್, ಆಮೇಲೆ ಫ್ರೀ ವ್ಯಾಕ್ಸಿನೇಷನ್ ಓನ್ಲಿ ಇಫ್ ಬಿಜೆಪಿ ವಿನ್ಸ್ ಇನ್ ವೆಸ್ಟ್ ಬೆಂಗಾಲ್ ಅಂತೀರಾ. ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಗೆದ್ರೆ ಮಾತ್ರ ಫ್ರೀ ವ್ಯಾಕ್ಸಿನ್ ಅಂತಾರೆ. ಎಷ್ಟು ಧೈರ್ಯವಾಗಿ, ಎಷ್ಟು ಏನಪ್ಪ ಅದೇನು ಹೇಳ್ಬೇಕು ಗೊತ್ತಿಲ್ಲ ನನಗೆ, ಎಷ್ಟು ಇದಾಗಿ ಹೇಳ್ತೀರಾ ಅಂದ್ರೆ, ನಾವು ಗೆದ್ರೆ ಮಾತ್ರ ನಿಮ್ ವ್ಯಾಕ್ಸಿನ್ ಕೊಡ್ತೀನಿ, ಇಲ್ವಾ ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ, ಇಲ್ಲ ಅಂದ್ರೆ ಯಾರು ದುಡ್ಡೈತೋ ಅವ್ರು ಮಾತ್ರ ವ್ಯಾಕ್ಸಿನ್ ತಗೊಳ್ಳಿ, ದುಡ್ಡು ಇಲ್ದೇ ಇರೋರಲ್ಲ ಸತೋಬಿಡಿ ಅಂತ ಲೆಕ್ಕ ಅದು ಹೇಳಿರೋದು. ಓಕೆನಾ, ನೀವು ಗೆದ್ದಿಲ್ಲ ಅಂದ್ರೆ. ಆಮೇಲೆ ಮಹದಾಯಿ ನದಿ, ನೀವು ಬಿಜೆಪಿನ ಗೆಲ್ಸಿದ್ರೆ ಮಾತ್ರ ಮಹದಾಯಿ ನದಿಯನ್ನ ನೀರು ಬಿಡ್ತೀವಿ ಕರ್ನಾಟಕಕ್ಕೆ ಅಂತ ಹೇಳ್ತೀರಾ, ಆಲ್ರೆಡಿ ಎಷ್ಟೊಂದು ಸ್ಟೇಟ್ಮೆಂಟ್ ಮಾಡಿದ್ರ, ಇದು ಜನಕೋಪ ಬಂದಿಲ್ವಾ? ಸೊ ಮೋದಿಯವರೇ, ನಿಮ್ಮ ಮೇಲೆ ತುಂಬಾ ಅಪಾರವಾದ ನಂಬಿಕೆ ಇತ್ತು ಮಂಗಳೂರು ಜನಕ್ಕೆ. ನೀವು ಆರನ ಆ ತರ ತೆಗ್ದಿ ಕೋಪಗೊಂಡು ಅದೇನ್ ಜನದ ಮೇಲೆ ಕೋಪ ಮಾಡ್ಕೊಂಡ್ರ ಆರದ ಮೇಲೆ ಕೋಪ ಮಾಡ್ಕೊಂಡ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂಗಳೂರು ಜನರಂತೂ ಬೇಸರ ಆಗಿದ್ದಾರೆ, ಅವರ ಏನಿದೆ ಭಾವನೆಗೆ ಗಾಢವಾದ ಧಕ್ಕೆ ಆಗಿದೆ. ನಾನು ಇಷ್ಟೇ ಏನು ಕೇಳ್ಕೊಳೋದಂದ್ರೆ, ಮಂಗಳೂರಿನ ಜನತೆಗೆ ತಪ್ಪಾಯಿತು ಅಂತ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಡಿ. ಇಷ್ಟೇ ಹೇಳಿ ನನ್ನ ಮಾತುಗಳನ್ನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ. ಇಷ್ಟೊತ್ತರೆಗೂ ಕಿರಣವಾಣಿ ಕೇಳಿದ್ದಕ್ಕೆ ಎಲ್ಲರೂ